ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕೇಂದ್ರ ಸರ್ಕಾರದ ಮಹತ್ವದ ಸ್ವಚ್ಛ ಭಾರತ ಯೋಜನೆ 2.0 ಅಭಿಯಾನದಡಿ ಹೊಸದುರ್ಗ ಪುರಸಭೆ ನನ್ನ ಜೀವನ ನನ್ನ ಸ್ವಚ್ಛ ನಗರ ಎಂಬ ಪರಿಕಲ್ಪನೆಯ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಆರ್ಆರ್ಆರ್ ಎಂಬ ಈ ವಿನೂತನ ಕಾರ್ಯಕ್ರಮದಲ್ಲಿ ಮೂರು ಬಗೆಯ ಅಂದರೆ ರೆಡ್ಯೂಸ್ ರಿಯೂಸ್ ರೀಸೈಕಲ್ ಎಂಬ ಘೋಷವಾಕ್ಯವನ್ನು ಪಾಲನೆ ಮಾಡುವುದರೊಂದಿಗೆ ಸ್ವಚ್ಛ ನಗರದ ಪರಿಕಲ್ಪನೆಗೆ ಸಾರ್ವಜನಿಕರು ಸಹಕರಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ನರಸಿಂಹಮೂರ್ತಿ ಮನವಿ ಮಾಡಿದರು ಸರ್ ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ನಾವು ಹೊಸದುರ್ಗ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನದ 2.0 ಒಂದು ಅಭಿಯಾನದ ಮುಂದುವರೆದ ಭಾಗವಾಗಿ ನನ್ನ ಜೀವನ ನನ್ನ ನಗರ ಅಂತೇಳಿ ಒಂದು ಕಲ್ಪನೆಯಡಿ ಇವತ್ತಿನ ದಿನ ನಾವು ಟ್ರಿಪಲ್ ಆರ್ ರೆಡ್ಯೂಸ್ ರೀಸೈಕಲ್ ಮತ್ತು ರೀಯೂಸ್ ಈ ಒಂದು ಮೂರು ಪರಿಕಲ್ಪನೆಯನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೀವಿ ಸಾರ್ವಜನಿಕರ ಉಪಯೋಗಕ್ಕೆ ಸಾರ್ವಜನಿಕರು ದಯಮಾಡಿ ಯಾರೂ ಕೂಡ ನಾವೇನು ಇವತ್ತು ಈ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಕೇಂದ್ರದಲ್ಲಿ ಆರು ಥರದ ಒಂದು ಸಾಮಗ್ರಿಗಳನ್ನ ನಾವಿಲ್ಲಿ ರಿಸೀವ್ ಮಾಡ್ತೀವಿ ಪ್ಲಾಸ್ಟಿಕ್ ಆಗಲಿ ಎಲೆಕ್ಟ್ರಾನಿಕ್ ವಸ್ತುಗಳಾಗಲಿ ಹಳೆ ಪೇಪರ್ಗಳಾಗಲಿ ಹಳೆ ಬಟ್ಟೆಗಳಾಗಲಿ ಯಾವುದೇ ರೀತಿ ಒಂದು ಸಾಮಗ್ರಿಗಳನ್ನು ಕಸದ ಒಂದು ಇದರಲ್ಲಿ ಬುಟ್ಟಿಲಿ ಹಾಕ್ತೇನೆ ಅದನ್ನು ನಮಗೆ ಇಲ್ಲಿ ತಂದುಕೊಡೋದ್ರ ಮೂಲಕ ನಾವು ನೀವು ತಂದುಕೊಟ್ಟಂಥ ಹಳೆ ಬಟ್ಟೆಗಳಿಗೆ ಮತ್ತು ಹಳೆ ಒಂದು ವಸ್ತುಗಳಿಗೆ ನಾವು ಅದನ್ನು ಪುನರ್ಬಳಕೆ ಮಾಡೋವಂಥದ್ದನ್ನು ಪುನರ್ಬಳಕೆ ಮಾಡ್ತೀವಿ ಮತ್ತು ತಮಗೂ ಕೂಡ ಪ್ರೋತ್ಸಾಹದಾಯಕವಾಗಿ ನಾವು ಬಟ್ಟೆ ಬ್ಯಾಗನ್ನು ವಿತರಣೆ ಮಾಡೋದ್ರಾಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನೂ ಬೇರೆ ಬೇರೆ ಒಂದು ತಮ್ಮ ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ಬೇರೆ ಬೇರೆ ನಾವು ಲೇಖನ ಸಾಮಗ್ರಿಗಳು ಈ ರೀತಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಕ್ಕಾಗುವಂಥ ಒಂದು ಇದನ್ನು ಕೂಡ ನಾವು ಕೊಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯ ಒಂದು ವಸ್ತುಗಳನ್ನು ರಸ್ತೆಯಲ್ಲಿ ಬಿಸಾಡದೇ ದಯಮಾಡಿ ಎಲ್ಲರೂ ತಂದು ಇಲ್ಲಿ ಕೊಡೋದ್ರ ಮೂಲಕ ಪುರಸಭೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊತೀವಿ ಸರ್ ವಿಶೇಷವಾಗಿ ಈಗ ಆಲ್ರೆಡಿ ನಮ್ಮಲ್ಲಿ ತಾವು ಹೇಳಿದಂಗೆ ಪ್ರತಿ ಮನೆ ಮನೆಗೂ ನಮ್ಮ ವೆಹಿಕಲ್ಲು ಹೋಗ್ತದೆ ಅಲ್ಲೂ ಕೂಡ ಬೈಫರ್ಗೇಷನ್ ಮಾಡಿ ಕೊಟ್ಟು ಕಲೆಕ್ಟ್ ಮಾಡ್ಕೊಬರ್ತಾ ಇದ್ದಾರೆ ಅದನ್ನು ಹೆಚ್ಚಿನ ಭಾಗವಾಗಿ ಅಂದರೆ ಸಾರ್ವಜನಿಕರಿಗೆ ಈ ರೀತಿ ಇದೆ ಅಂತೇಳಿ ನಾವೊಂದು ಹೊಸ ಒಂದು ಕಲ್ಪನೆ ಪರಿಕಲ್ಪನೆ ಒಂದು ರೀತಿಯಲ್ಲಿ ಆದರೆ ಇದು ಕೇವಲ ಇವತ್ತಿಗೆ ಮಾತ್ರ ಅಲ್ಲ ಇನ್ನೂ ಒಂದು 15-20 ದಿನ ಇದು ಇರುತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲ ವಸ್ತುಗಳು ಏನು ಪುನರ್ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಅದನ್ನು ಕಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಮತ್ತು ಅದಕ್ಕೆ ಸಾರ್ವಜನಿಕರಿಗೆ ಹೆಚ್ಚಾಗಿ ಹೆಚ್ಚಿನ ಅರಿವು ಮೂಡಿಸೋದು ಒಂದು ಕಾರ್ಯಕ್ರಮ ಇದು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು ಸೊ ಅವರಿಗೆ ನಾವು ಪ್ರೋತ್ಸಾಹದಾಯಕವಾಗಿ ಏನಾದರೂ ಅವರಿಗೆ ವಿತರಣೆ ಮಾಡಿದರೆ ಸೊ ನಾವು ಡೈಲಿ ಇವಾಗ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೇವಲ ಬಟ್ ನಾವು ಅವರಿಗೆ ಯಾವುದೇ ರೀತಿಯಲ್ಲಿ ಇನ್ಸೆಂಟಿವ್ಸ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಅನುಕೂಲ ಆಗುವಂಥದ್ದು ಈಗ ಏನು ಕೊಡ್ತಾರೆ ಅದಕ್ಕೆ ನಾವು ಅವರಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಒಂದು ವಸ್ತುವನ್ನು ಕೊಟ್ಟರೆ ಜನಕ್ಕೆ ಖುಷಿ ಆಗ್ತದೆ ಸೊ ಅದನ್ನು ನಾವು ಇವತ್ತು ಪ್ರಮೋಟ್ ಮಾಡಿದ್ದೀವಿ ಅದರಿಂದ ಇನ್ನೂ ಹೆಚ್ಚಿನ ಒಂದು ಸಹಕಾರ ನಮಗೆ ಸಾರ್ವಜನಿಕರು ದೊರೆಯುತ್ತದೆ ಅನ್ನೋದು ನಮ್ಮ ಪರಿಕಲ್ಪನೆ ಟ್ರಿಪಲ್ ಆರ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಹೊಸದುರ್ಗ ನಗರದಲ್ಲಿ ಎರಡು ಕಡೆ ವಿಶೇಷ ಕೌಂಟರ್ಗಳನ್ನು ತೆರೆದಿದ್ದು ಈ ಕೌಂಟರ್ನಲ್ಲಿ ಹಳೆಯ ನವೀಕರಿಸಬಹುದಾದ ಮತ್ತು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ನೀಡಿದವರಿಗೆ ಪ್ರೋತ್ಸಾಹದಾಯಕವಾಗಿ ಉಡುಗೊರೆಗಳನ್ನು ನೀಡಲಾಗುತ್ತಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಸ್ಪಂದಿಸಬೇಕಿದೆ ಈ ವಿಶೇಷ ಕೌಂಟರ್ಗಳನ್ನು ಪುರಸಭೆಯ ಸದಸ್ಯರಾದ ದೊಡ್ಡಯ್ಯ ಶಂಕರಮೂರ್ತಿ ಹಲವು ಸದಸ್ಯರು ಉದ್ಘಾಟಿಸಿದರು ಪುರಸಭೆಯ ಪರಿಸರ ಇಂಜಿನಿಯರ್ ತಿಮ್ಮರಾಜು ಎನ್ಜಿಒ ಪ್ರತಿನಿಧಿಗಳು ಸ್ವಸಹಾಯ ಸಂಘದ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ